is always on the prosecution. It cannot be shifted to accused person. It is against the natural justice. It is against the natural justice. That is why criminal law ಏನು ಹೇಳ್ತದೆ ಅಂತಂದ್ರೆ benefit of doubts should go to accused person, not to the complainant. That's why the burden of proof is allirilla. The burden of proof prosecution mele ittu, the burden of proof on the accused person. ಇದು ಒಂದು. ಎರಡನೇದು ಕನ್ವರ್ಷನ್ ಬೈ ಫ್ರಾಡ್, ಬೈ ಕೊಯರ್ಷನ್, ಬೈ ಅಲ್ಯೂರ್ಮೆಂಟ್, ಇವೆಲ್ಲ ಬೈ ಮ್ಯಾರೇಜ್ಗೆ ಇರಲಿಲ್ಲ. ಈಗ ಮ್ಯಾರೇಜ್ ಅಂತ ಇರ್ತದೆ. ನಾನು ಲವ್ ಮಾಡಿ ಒಬ್ಬರನ್ನ ಮದುವೆ ಆಗ್ತಾರೆ. ಸಮ್ ಎಕ್ಸ್, ನಾನು ಬಿಡಿ ನನಗೆ ವಯಸ್ಸಾಗ್ಬಿಟ್ಟದೆ ಈಗ. ಸಮ್ ಎಕ್ಸ್ ಆದರೆ ಈಗ ನೀವು ಇಲ್ಲ, ಈಗ ಸಿದ್ದರಾಮಯ್ಯ ಈ ವಯಸ್ಸಿಗೂ ಮತ್ತು ಪ್ರೀತಿಗೂ ಅದಕ್ಕೆ ಇಂಟರ್ಲಿಂಕ್ ಇಲ್ಲ. ಮದುವೆ ಆಗಲಿಕ್ಕೆ ಪ್ರೀತಿ ಬೇರೆ, ಮದುವೆ ಬೇರೆ. ನಾನು ಮದುವೆ ಅಂತ ಹೇಳಿದ್ರು. ಪ್ರೀತಿ ಬೇರೆ, ಪ್ರೀತಿ ಮಾಡ್ಬೋದು ಯಾವ ವಯಸ್ಸಿಗೆ, ಅದಕ್ಕೆ ಬಡ್ಡಿ ಇಲ್ಲ. ಸಿದ್ದರಾಮಯ್ಯನವರೇ ಮದುವೆ ಆಗ್ಬಾರ್ದಲ್ವಾ? ವಿರೋಧ ಪಕ್ಷ ನಾಯಕರೇ, ನಿಮ್ಮ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ರು? ನಾನೇ ಅನ್ಕೊಂಡಿದ್ದೀನಿ. ನಿಮ್ಮ ಮನೆಯವ್ರು ಹೇಳಿಲ್ಲ ತಾನೆ? ನಮ್ಮ ಮನೆಯವ್ರು ಹೇಳಿಲ್ಲ, ನಾನೇ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾರು ಅನ್ಸಿದ್ಯಾ ಹಂಗೆ? ನಿಮ್ಗೆ ಅನ್ಸಿದ್ಯಾ ಹಂಗೆ? ಯಾವ ಕಾರಣಕ್ಕೂ ಇಲ್ಲ. ಓಕೆ, ಥ್ಯಾಂಕ್ ಯು. ಸಿ, ವಯಸ್ಸಿದೆಯಲ್ಲ ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ಯಾವಾಗಲೂ. ಅದು ಸಮ್ ಎಕ್ಸ್ ಲವ್ ಮಾಡ್ತಾನೆ ಒಂದು ಹುಡುಗಿನ, ಆ ಹುಡುಗಿ ಇವನ್ ಲವ್ ಮಾಡ್ತದೆ. ಇಟ್ ಈಸ್ provided under Article 21, Article 25 of the Indian Constitution. ನೀವು ಅದಕ್ಕೆ ಅಡ್ಡಿ ಬರಕ್ಕೆ ಯಾರು ನೀವು? ಅದನ್ನೇ ಗುಜರಾತ್ ಹೈಕೋರ್ಟ್ನವರು ಪ್ರಶ್ನೆ ಮಾಡಿರೋದು. ಒಂದು ಹುಡುಗ ಹುಡುಗಿ ಪ್ರೀತಿಸ್ತಾರೆ, ಮದುವೆ ಆಯ್ತಾರೆ. ಹೂ ಆರ್ ಯು ಟು ಕ್ವಶ್ಚನ್ ಇಟ್ ಅಂತ ಕೋರ್ಟ್ನವರು ಗುಜರಾತ್ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಛೀಮಾರಿ ಹಾಕಿದ್ದಾರೆ. ಹೂ ಆರ್ ಯು ಟು ಕ್ವಶ್ಚನ್? ಇಟ್ ಇಸ್ ದೇರ್ ರೈಟ್. ಇಟ್ ಇಸ್ ಪ್ರೊವೈಡೆಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಹೂ ಆರ್ ಯು ಟು ಕ್ವಶ್ಚನ್? ಅದರಿಂದ ಸ್ಟೇ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಗುಜರಾತ್. ಇದು ಕರ್ನಾಟಕ ಆಕ್ಟ್, ಈಗ ತಂದಿರ್ತಕ್ಕಂಥ ಆಕ್ಟು, ಗುಜರಾತ್ ತಂದಿರ್ತಕ್ಕಂಥ ಆಕ್ಟು, ಮಧ್ಯಪ್ರದೇಶ ತಂದಿರತಕ್ಕಂಥ ಆಕ್ಟು, ಉತ್ತರ ಪ್ರದೇಶ ತಂದಿರತಕ್ಕ ಆಕ್ಟು. ದೇ ಆರ್ ಐಡೆಂಟಿಕಲ್. ಕಟ್ ಮಾಡಿ ಪೇಸ್ಟ್ ಮಾಡೋದು ಅಂತ, ಕಟ್ ಅಂಡ್ ಪೇಸ್ಟ್. ಮಾನ್ಯ ಅಧ್ಯಕ್ಷರೇ, ನನಗನ್ಸುತ್ತೆ, ನಾನು ನಿಮಗೆ ಹೇಳ್ತೀನಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.